ಕರ್ನಾಟಕದ ಬಿಜೆಪಿ ಸರ್ಕಾರ 10 ಮುಸ್ಲಿಂ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತನ್ನುವಂತದ್ದು ನಿರ್ಧಾರ ಮಾಡಿದ್ದು ಖಂಡನೀಯವಾದ ಇದನ್ನ ಬಲವಾಗಿ ನಾವು ವಿರೋಧ ಮಾಡುತ್ತಾ ಇದ್ದೀವಿ ಎಲ್ಲಾ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡಿ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ನವರು ಅಪೀಸ್ಮೆಂಟ್ ಮಾಡಿದ ಪರಿಣಾಮದಿಂದಲೇ ಇವತ್ತಿನ ತನಕ ಮುಸ್ಲಿಮರ ಭಯೋತ್ಪಾದನೆ ಇರಬಹುದು ಮತಾಂಧತೆ ಇರಬಹುದು ಲವ್ ಜಿಹಾದ್ ಇರಬಹುದು ಗೋಹತ್ಯೆ ಇರಬಹುದು ಅಜಾನ್ ಇರಬಹುದು ಹಿಜಾಬಿನ ಸಂಬಂಧಪಟ್ಟಾಗಿರಬಹುದು ಸಂವಿಧಾನ ವಿರೋಧಿ ನೀತಿ ಇರಬಹುದು ಇದನ್ನ ಪಾಲಿಸಿದ್ದೆ ಈ ಕಾಂಗ್ರೆಸ್ನ ನೀತಿಯಿಂದ ತುಷ್ಟೀಕರಣದ ನೀತಿಯಿಂದ ಬಿಜೆಪಿಯವರು ಕೂಡ ನೀವು ತುಷ್ಟೀಕರಣ ಮಾಡಿ 10 ಮುಸ್ಲಿಂ ಕಾಲೇಜ್ ಪ್ರತ್ಯೇಕವಾಗಿ ಅವರಿಗೆ ಕೊಡತಾ ಇರುವಂತದ್ದು ತಪ್ಪು ಇದನ್ನ ವಿರೋಧ ಮಾಡುತ್ತಾ ಇದೀನಿ ನಾನು ಹೇಳೋದು ಈ ರೀತಿಯ ಹಿಜಾಬಿನ ಸಲುವಾಗಿ ನಾಳೆ ಹಿಜಾಬಿನ ಸಲುವಾಗಿ ಈ ಮುಸ್ಲಿಂ ಕಾಲೇಜ್ ನೀವು ಅನುಮತಿ ಕೊಟ್ರೆ ಬುರ್ಕಾದ ಸಲುವಾಗಿ ಅಜಾನ್ ಸಲುವಾಗಿ ನಮಾಜ್ ಸಲುವಾಗಿ ಹೀಗೆ ಪ್ರತ್ಯೇಕ ಕಾಲೇಜುಗಳ ನಿರ್ಮಾಣ ಮಾಡುವಂತದ್ದು ಪ್ರತ್ಯೇಕತೆ ಮನೋಭಾವನೆ ಬೆಳೆಸುತ್ತಾ ಇರುವಂತದ್ದು ಸರಿಯಲ್ಲ ಸೋ ಆ ಹಿನ್ನೆಲೆಯಲ್ಲಿ 10 ಮುಸ್ಲಿಂ ಕಾಲೇಜನ್ನ ಇವತ್ತೇನ ಸರ್ಕಾರ ಡಿಕ್ಲೇರ್ ಮಾಡಿದೆ ಅದನ್ನ ವಾಪಸ್ ತಗೊಳ್ಬೇಕು ರದ್ದು ಮಾಡಬೇಕು ಎರಡೂವರೆ ಕೋಟಿ ರೂಪಾಯಿ ಒಂದೊಂದು ಕಾಲೇಜ್ ಈಗಾಗಲೇ ಎರಡು ಕಾಲೇಜಿಗೆ ಶಾಂಕ್ಷನ್ ಆಗಿದೆ ಅಂತನ್ನುವಂತದ್ದು ಕೂಡ ಗಮನಕ್ಕೆ ಬಂದಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಕಾಲೇಜ್ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಅಂತನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಬಲಿದಾನ ಆದರೂ ಚಿಂತೆ ಇಲ್ಲ ಈ 10 ಮುಸ್ಲಿಂ ಕಾಲೇಜಿಗೆ ಅವಕಾಶ ಕೊಡೋದಿಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ